हाय हेलो नमस्ते वीक्षक इंदु धारवाड़ जिले हुब्बळ्ळि धारवाड़ महानगर पालिक धारवाड़ वार्ड नंबर 14 रही न्यूज 43 इंडिया तंड भेटी नीडिदे। न्यूज 43 इंडिया तंड भेटी नीडिरतक्कंत विशेषते भेटी नीडिरतक्कंत उद्देश्य भेटी नीडिरतक्कंत मेन कॉन्सेप्ट एनंत हेळिद्रे वार्डिन डेवलपमेंट विषय बग्गे मत्तु मुंदे बर्ता इरुवंत लोकसभा चुनावणे आगिदे मत्तु कळेद विधानसभा चुनावणेयल्लि कांग्रेस पक्षक्के याव रीति जयभेदिवागिदे ನಮ್ಮ ನ್ಯೂಸ್ 43 ಇಂಡಿಯಾ ಒಂದು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ 125 ಸ್ಥಾನ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ನಮ್ಮ ಸರ್ವೆದಲ್ಲಿ ತಿಳಿಸಿಕೊಟ್ಟಿತ್ತು। ಆದರೆ ಕಾಂಗ್ರೆಸ್ ಪಕ್ಷ 125 ಸ್ಥಾನದ 135 ಸ್ಥಾನ ಪಡೆದಿತ್ತು। ಅದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿರತಕ್ಕಂತ ವಾರ್ಡ್ ನಂಬರ್ 14 ರ ಮಾನ್ಯ ಶ್ರೀ ಶಂಭು ಗೌಡ ರುದ್ರಗೌಡ ಸಾಲಮನಿ ಅವರು ಇವತ್ತು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ। ಇದು ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ವಿಶೇಷ ಸಂದರ್ಶನ। ಈ ಸಂದರ್ಶನದ ಮುಖಾಂತರದಿಂದ ನಮ್ಮೊಂದಿಗೆ ಭಾಗಿಯಾಗಿರತಕ್ಕಂತ ಮಾನ್ಯ ಶ್ರೀಯವರು ಕೂಡ ಇದ್ದಾರೆ। ಅವರ ವಿಚಾರವೇನು, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಕಟ್ಟಾಳವಾಗಿ ದುಡಿತಾ ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷ ಏಳಿಗೆಗಾಗಿ, ಕಾಂಗ್ರೆಸ್ ಪಕ್ಷ ದುಡಿಮೆಗಾಗಿ, ಕಾಂಗ್ರೆಸ್ ಪಕ್ಷ ಸಾಧನೆಗಾಗಿ ಏನು ಮಾಡಿದ್ದಾರೆ ಅವರಿಂದ ತಿಳಿದುಕೊಳ್ಳ ಬನ್ನಿ। ಸರ್ ನಮಸ್ತೆ, ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ನ ವಿಶೇಷ ಸಂದರ್ಶನಕ್ಕೆ ಭಾಗಿಯಾಗಿದ್ದೀವಿ। ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಚಿರಋಣಿ ಸರ್। ಹಾಗೆ ಈ ಸಂದರ್ಶನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಣ್ಣ ಕಿರುತೆ ನಮ್ಮ ರಾಜಕೀಯ ಜೀವನ ಹೇಗೆ ಪ್ರಾರಂಭ ಆಯಿತು? ನಾವು ಬೇಸಿಗೆ ರಾಜಕಾರಣಿಗಳನ್ನಲ್ಲ, ನಾವು ವಿನಯ್ ಕುಲಕರ್ಣಿ ಮತ್ತು ವಿಸ್ಮಯ ತಮ್ಮಡಗರ್ ಅವರು ನೇತೃತ್ವದಲ್ಲಿ ನಾವು ರಾಜಕಾರಣಿ ಮಾಡಿದವರು। ಈ ಸರಿ ವಾರ್ಡ್ ನಂಬರ್ 14 ಜನರಲ್ ಕ್ಯಾಟಗರಿಯಾಗಿ 3B ಕ್ಯಾಟಗರಿ ಆಗಿತ್ತು। ಆ ಕ್ಯಾಟಗರಿ ಆಗಿದ್ದರಿಂದ ಇಸ್ಮಾಯಿಲ್ ತಮ್ಮಡಗರ್ ಅವರು ನಮ್ಮ ನಾಯಕರಂತ ಇಸ್ಮಾಯಿಲ್ ತಮ್ಮಡಗರ್ ಮೊದಲ ವಾರ್ಡ್ನಲ್ಲಿ ಕಾರ್ಪೊರೇಟರ್ ಇದ್ದರು। ಈ ಸರಿ ಇಲ್ಲಪ್ಪ ನಮ್ಮ ಹತ್ರ ಕೆಲಸ ಮಾಡೋಣ, ನಮ್ಮ ಜೊತೆ ಸುಮಾರು ವರ್ಷದಿಂದ ನಮ್ಮ ಜೊತೆ ಗುರುತಿಸ್ಕೊಂಡವನ್ನೆ, ಅವನಿಗೆ ಟಿಕೆಟ್ ಕೊಡೋಣ ಅಂಥೇಳಿ ಅವರು ನನಗೆ ಟಿಕೆಟ್ ಕೊಟ್ಟು ಈ ಸರಿ ಅವ್ರು ನಮ್ಮ ಕೈ ಜೋಡಿಸಿ ಆರಿಸ್ಕೊಟ್ರು। ಅವ್ರು ಮಾಡಿರೋ ಅಭಿವೃದ್ಧಿನೇ ನನಗೆ ಸಿರಕ್ಷ ಅಂತ ನಿಮಗೆ ಹೇಳ್ಬೋದು। ಓಕೆ ಸರ್, ನಿಮ್ಮ ನಾಯಕರಾಗಿರ್ತಕ್ಕಂಥ ಇಸ್ಮಾಯಿಲ್ ತಮ್ಮಡಗರಾಗಿರಲಿ ಅಥವಾ ವಿನಯ್ ಕುಲಕರ್ಣಿ ಅವರಾಗಿರಲಿ ಅಥವಾ ಕಾಂಗ್ರೆಸ್ ಮುಖಂಡರಾಗಿರಲಿ ಅವರ ನೇತೃತ್ವದಲ್ಲಿ ತಾವು ಚುನಾವಣೆ ಮಾಡಿದ್ವಿ ಸರ್। ಚುನಾವಣೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಪಕ್ಷದವ್ರದ್ದೇ ಈ ವಾರ್ಡ್ ಆಗಿತ್ತು ಮತ್ತು ನಿಮಗೆ ಮರಳಿ ಎರಡನೇ ಬಾರಿಗೂ ನಿಮ್ಮದೇ ವಾರ್ಡ್ ಆಗಿದೆ। ಈ ವಾರ್ಡ್ನಲ್ಲಿ ನೀವು ಬಂದ ತಕ್ಷಣ ಸುಮಾರು ಜನ ಎದುರಾಗಿ ಸ್ಪರ್ಧೆ ಮಾಡಿದರು, ಆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಚುನಾವಣೆ ಎದುರಾಯಿತು ಸರ್? ಏನಾಯ್ತು ಸರ್, ನಮ್ಮ ಎದುರುಗಡೆ ಹೇಳ್ಬೇಕಂದ್ರೆ ನನ್ನ ಹೆಸರು ಹೊಡೆದ್ಮೇಲೆ ಆ ವಾರ್ಡ್ಗೆ ಚುನಾವಣೆ ಯಾವುದೋ BJP ನನ್ನ ಎದುರುಗಡೆ ಕ್ಯಾಂಡಿಡೇಟ್ ಹಾಕಲಿಲ್ಲ, ಲಾಸ್ಟ್ಗೂ ನಂದು ಅವಿರೋಧ ಆಯ್ಕೆನೇ ಇದ್ದಿದ್ದು। ಅವಿರೋಧ ಆಯ್ಕೆ ಇದ್ದಿದ್ದು ನಮ್ಮ ಅಪೋಸಿಟ್ ನಮ್ಮ ಪಕ್ಷದವರು ಆದಂಥ ಸುಭಾಷ್ ಇದ್ದರು ಆ ವಾರ್ಡ್ಗೆ ಪಾಲ್ಸಿದ್ರು। ಮೊದಲು ಕಾಂಗ್ರೆಸ್ನವರಿದ್ದರು, ಈಗ BJPಯಿಂದ ಆಗಿದ್ದರು। ಅವ್ರ ಆಕಾಂಕ್ಷೆ ಕಾಂಗ್ರೆಸ್ಸಿಂದ ಇದ್ದಿದ್ದು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ನನಗೆ ಟಿಕೆಟ್ ಸಿಕ್ತು। ನನ್ನ ಟಿಕೆಟ್ ಸಿಕ್ಕಿದ್ಮೇಲೆ ಅವ್ರು ನನ್ನ ಎದುರುಗಡೆ ಎದುರಾಳಿದ್ರು, ಯಾಕಂದರೆ ಆ ವಾರ್ಡಿಂದ ಈ ಮೊದಲು BJPಯಿಂದ ಆ ವಾರ್ಡಿಂದ ಆರಿಸ್ಕೊಂಡಂತ ಅವ್ರಿಗೆ ಆ ವಾರ್ಡ್ ಬಗ್ಗೆ ಸ್ವಲ್ಪ ಹಿಡಿತೈತಿ ಮಾಡೋಣ ಅಂತೇಳಿ ಅವ್ರಿಗೆ BJP ಪಕ್ಷದವ್ರಿಗೆ ತಮ್ಗೆ ಯಾರು ಆಕಾಂಕ್ಷೆ ಇರಲಿಲ್ಲ ಅಂತೇಳಿ ಶಿಂದೆ ಅವ್ರ ಕರೆ ಟಿಕೆಟ್ ಕೊಟ್ಟರು। ಅವ್ರಿಗೆ ನನಗೆ 2000 ಲೀಡರಲ್ಲಿ ನಾನು ಆರಿಸ್ಕೊಂಡೆ, ನಾನು ಪರಾಗಬಹುದು ವಿನ್ನಿಂಗ್ ಆಗಿದೆ। ಸರಿ ಸರ್, ನೀವು ಬಂದ ತಕ್ಷಣ ಮೊದಲನೆಯ ನೀವು GB ಪ್ರಾರಂಭವಾಗಬೇಕಂದ್ರೆ 8-9 ತಿಂಗಳ ಕೆಟಗಿರಿ ಕಾರಣದಿಂದ ಕೋರ್ಟ್ ಮೆಟ್ಲೇ ಇರುತ್ತು, ನಂತರ ನಿಮ್ಮ ಕೆಲಸ ಕಾರ್ಯಗಳ ಪ್ರಾರಂಭ ಆದರೆ 21 ಸಾಲಿನಲ್ಲಿ ನಿಮ್ಮ ಚುನಾವಣೆ ಆಗಿದ್ದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರು GBಯಲ್ಲಿ, ಧಾರವಾಡ GB ಆಗಿರಲಿ ಅಥವಾ ಹುಬ್ಬಳ್ಳಿ GB ಆಗಿರಲಿ, ಈ GBಯಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ತಾವು ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ರು ಸರ್? ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಂದ್ರೆ ಅನುಭವ ಕೊರತೆ, ಈಗ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದಾಗ ನಾವು ನೋಡ್ರಿ ವಿರೋಧ ಪಕ್ಷದಲ್ಲಿ ನಾವು ಕೂತ್ಕೊಂಡ್ರು ಆಡಳಿತ ಪಕ್ಷದವ್ರು ಏನು ಮಾತಾಡ್ತಾರೆ ಕೇಳ್ತಿದ್ವಿ। ಫಸ್ಟ್ ನಾವು ವಾರ್ಡ್ ಹೋದ ತಕ್ಷಣ ಜನರು ನಮ್ಮ ಬಗ್ಗೆ ಏನು ಆಶೆ ಆಕಾಂಕ್ಷೆಗಳು ಇಟ್ಕೊಳ್ಳೋದು ಜಾಸ್ತಿ, ಜನರಿಗೆ ಅವ್ರಿಗೆ ಕ್ಲೀನಿಂಗ್ ಪಾರ್ಟ್ ಆಗಲಿ, ನೀರಿನ ಸಮಸ್ಯೆ ಆಗಲಿ, ಬೀದಿ ದೀಪ ಆಗಲಿ, ನಾಯಿ ಹಾವಳಿ ಆಗಲಿ, ನಾವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದಂತ ಕಲಿಸ್ಕೊಳ್ಳದೆ ನಾವು ಅವ್ರಿಗೆ ಕೈ ಜೋಡಿಸಿ ಏನು ನಮ್ಮಿಂದ ಕೆಲಸ ಆಗಬೇಕು ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ। ಅದಾದಮೇಲೆ ಮೊದಲೇ ಮೇಯರ್ ಆದ ತಕ್ಷಣ 50 ಲಕ್ಷ ನಾವು ಮಾಡಿದಂಥ ಡೆವಲಪ್ಮೆಂಟಿಗೆ ಅಂತ ಫಂಡ್ ಕೊಟ್ಟರು, ಅನುದಾನ ಕೊಟ್ಟರು, ಎಲ್ಲ ಕಾರ್ಪೊರೇಷನ್ 50 ಲಕ್ಷ ಅನುದಾನ ಕೊಟ್ಟರು। ಆಮೇಲೆ SFC ಮತ್ತು 15 ಫೈನಾನ್ಸ್ ಫಂಡ್ನಲ್ಲಿ ನಾವು ನಮಗೆ ಅರವಿಂದ್ ಬೆಲ್ಲದವರು ನಮಗೆ 74ನೇ ಮತಕ್ಷೇತ್ರಕ್ಕೆ BJP ಪಕ್ಷದವರು ಇದ್ದಂಥ ನಮ್ಮ ವಾರ್ಡಿಗೆ ಯಾವುದೇ ರೀತಿ ನನಗೆ ವಿಶೇಷ ಅನುದಾನ ಏನು ಕೊಡಲಿಲ್ಲ, ಅವರು ಏನು ಕೊಡಲಿಲ್ಲ ಪಾಲಿಕೆಯಿಂದ ಬರುವಂಥ ಅನುದಾನ ಅಷ್ಟೇ, ಪಾಲಿಕೆ ಬರುವ ಅನುದಾನದಲ್ಲಿ ಇವತ್ತು ವಾರ್ಡ್ ನಂಬರ್ 14ಕ್ಕೆ ನಾ ಮಾಡಿರೋ ಕೆಲಸ ನೋಡಿದರೆ ನಾನು ಇದ್ದಾಗ 6600 ವೋಟಿಂಗ್ ಆಗಿತ್ತು, ನೆಕ್ಸ್ಟ್ MLA ಎಲೆಕ್ಷನ್ಗೆ 8650 ವೋಟ್ ಹಾಕ್ಸಿ ಕಾಂಗ್ರೆಸ್ಗೆ BJPಗೆ 3300 ಡಿಫ್ರೆನ್ಸಲ್ಲಿ ನಾನು ಕಾಂಗ್ರೆಸ್ಗೆ ಜಯಲಿ, ನನ್ನ ವಾರ್ಡಲ್ಲಿ ವೋಟ್ ಜಾಸ್ತಿ ಆಗ್ತಿದೆ ಅಂದರೆ ನಾನು ಕೆಲಸ ಕಾರ್ಡ್ ಮಾಡಿದೆ ಜನರ ಒಡನಾಟಗಳು ಏನಕ್ಕೆ
ಅವ್ರ ಜೊತೆ ನಾನು ಹಂಚ್ಕೊಳ್ತಿದ್ದೆ ಅಂದರೆ ಯಾವುದೋ ಒಂದು ಕೆಲಸಕ್ಕೂ ರೆಸ್ಪಾನ್ಸ್ ಮಾಡಿ ಅವ್ರ ಜೊತೆ ಇವತ್ತಿಗೂ ನಮ್ಮದು ಹೆಸರು ವಾರ್ಡಲ್ಲಿ ಯಾವುದೋ ರೀತಿಯೂ ನಾನು ಕೆಡಿಸ್ಕೊಂಡಿಲ್ಲ ಏನೋ ಇದ್ರು ಒಂದು ನಿಮಿಷದಲ್ಲಿ ಮತ್ತು ನನ್ನ ಆ್ಯಕ್ಚುಲಿ ಅಂದರೆ ಜನರಿಗೆ ಸ್ಪಂದಿಸುವಂಥ ರೀತಿ ಸ್ಪಂದಿಸುವಂಥ ರೀತಿ ಅಂದರೆ ನೋಡಿ ಇವತ್ತಿನ ದಿವಸ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಮಾರ್ಕೆಟ್ಗೆ ವಿಶೇಷವಾಗಿ ಈ ಸಾಂಸದರು ಮತ್ತು ಶಾಸಕರ ಅನುದಾನಗಳು ಜಾಸ್ತಿ ಕೊಡ್ತಾರೆ ಯಾಕಂದರೆ ಮಾರ್ಕೆಟ್ನಲ್ಲಿ ಬಿದ್ದಿ ದೀಪ ಸರಿತಾಗಿಲ್ಲ ಆಮೇಲೆ ಮಾರ್ಕೆಟ್ ಶೌಚಾಲಯಗಳಿಲ್ಲ ಅವ್ರು ಇವತ್ತು ಸೂಪರ್ ಮಾರ್ಕೆಟ್ ನಮ್ಮ ಧಾರವಾಡದಲ್ಲಿ ಹೃದಯ ಭಾಗದಲ್ಲಿ ಇರೋದೊಂದು ಸೂಪರ್ ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಆ ಕಾಯಿಪಲ್ಯ ಮಾರ್ಕೆಟ್ಗೆ ಜನ ಬರ್ತಾರೆ ಜನ ಬಂದವರು ನಾವು ಗಲೀಜು ಕಾಲದಲ್ಲಿ ತುಳಿದು ನಾವು ಕಾಯಿಪಲ್ಯ ತಿನ್ನುವಂಥ ವ್ಯವಸ್ಥೆ ಇವತ್ತಿನ ಐತೆ ಅದೊಂದು ನಮ್ಗೆ ಬೇಜಾರಾಗಿದ್ದು ಆಮೇಲೆ ನಾ ಬಂದ ತಕ್ಷಣ ಈ ಕೋಳಿ ವೇಸ್ಟೇಜ್ ಅಂತ ತೊಗೊಂಡು ಅಲ್ಲಿಲ್ಲೇ ಚೆಲ್ತೀವಿ ಖುಷಿ ನಾವು ಯಾರು ನಮ್ಮ ಫ್ರೆಂಡಿಗೆ ಹಿಡಿದು ಅವರೊಂದು ಯಾವುದೋ ಒಂದು ಬೆಡಗ್ರೆ ಮಾಡಿ ಅವ್ರಿಗೆ ಅದನ್ನು ವೇಸ್ಟೇಜನ್ನು ನಾವು ಕೊಡ್ತಿದ್ದಕ್ಕೆ ಇವತ್ತು ನಮ್ಮದು ಚಿಕನ್ ವೇಸ್ಟೇಜ್ ಎಲ್ಲ ಇಲ್ಲ ಇನ್ನು ಸಾಕಷ್ಟು ಸುಧಾರಣೆ ಮಾಡಬೇಕಾಗೈತಿ ನಮ್ಮದೇ ಸರ್ಕಾರ ಬಂದಿರೋದ್ರಿಂದ ಮೊನ್ನೆ ಸಂತೋಷ್ ಲಾಡ್ ಸಾಹೇಬ್ಗೆ ನಮ್ಮ ವಾರ್ಡ್ಗೆ ಒಂದು ಸಲ ವಿಸಿಟ್ ಕೊಡ್ರಿ ಆಮೇಲೆ ಧಾರವಾಡ ಅಂದರೆ ಸೂಪರ್ ಮಾರ್ಕೆಟ್ ಧಾರವಾಡ ಅಂದರೆ ಸುಭಾಷ್ ರೋಡ್ ಈ ಥರ ಒಂದು ಮಾರ್ಕೆಟ್ ಅಂದರೆ ಧಾರವಾಡದಲ್ಲಿ ಇರೋದು ಒಂದೇ ಮಾರ್ಕೆಟ್ ಅಭಿವೃದ್ಧಿ ಮಾಡಬೇಕು ನೀವು ಅಭಿವೃದ್ಧಿ ಮಾಡಿದರೆ ನಿಮಗೂ ಹೆಸರಾಗ್ತೈತಿ ಯಾಕಂದರೆ ಮಾರ್ಕೆಟ್ನಾಗ ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಹೆಣ್ಮಕ್ಳು ಬಂದರೆ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಂತಿಲ್ಲ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇಲ್ಲ ಆಮೇಲೆ ನಿಮಗೆ ಏನು ಶೌಚಾಲಯಗಳಿಲ್ಲ ಒಂದು ಮೂಲಭೂತ ಶೌಚಾಲಯಗಳಿಲ್ಲ ಅದು ನಮಗೆ ಇವತ್ತಿನವರೆಗೂ ಬೇಜಾರಾಗೈತಿ ಆಮೇಲೆ ಪ್ಲಾಟ್ಫಾರ್ಮ್ ಇಲ್ಲ ಮೊದಲೇ ಮಾತು ನಿಯತ್ತಾಗಿ ಕ್ಲೀನಾಗಿ ಪ್ಲಾಟ್ಫಾರ್ಮ್ ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ಲಾಸ್ಟ್ ಟೈಮ್ ಅವ್ರು ಇದ್ದಾಗ ನಮ್ಗೆ ಕೊಡಲಿಲ್ಲ ವಿವೇಕಾನಂದ ಸರ್ಕಲ್ ಯುವಜನೋತ್ಸವ ಅಂತ ಕಾರ್ಯಕ್ರಮ ಮಾಡಿದಾಗ ನಾನು ತುಂಬ ಬೇಜಾರಾಗಿದೆ ಅಂದ್ರೆ ಅಲ್ಲಿ ಯುವಜನೋತ್ಸವ ಕಾರ್ಯಕ್ರಮ ಮಾಡೋ ದೊಡ್ಡ ಡಂಬಾಚಾರಕ್ಕೆ ಕೆಸಿಡೊಳಗೆ ದೊಡ್ಡ ಲೈಟಿಂಗ್ಸ್ ಎಲ್ಲ ಮಾಡಿದ್ದೆ ಆ ವಿವೇಕಾನಂದಗೆ ಒಂದು ಗೌರವ ತೋರಿಸಲು ನಾನೇ ರಾತ್ರಿ ತಿಂತ ಸ್ವಂತ ನಾನು ಹೋಗಿ ಕಸಾಲ ಗುಡಿಸ್ದೆ ಕಸಾಲ ಗುಡಿಸಿ ಎಲ್ಲ ಸರಾಯಿ ಪ್ಯಾಕೆಟ್ ಅವೆಲ್ಲ ಚೆಲ್ಲಿದ್ದು ಚೆಲ್ಲಿದ್ದು ನನಗೆ ಬೇಜಾರ ನಾನೇ ಯಾವುದೋ ಪ್ರೆಸ್ ಮೀಡಿಯಾದಲ್ಲಿ ಹೋಗ್ಲೇಕ ನಂದೇ ವಾರ್ಡ್ರೆ ಇಷ್ಟು ಇವತ್ತು ಯುವಜನೋತ್ಸವ ಅಂತ ಗೊತ್ತಾಗಿ ನೀವು ಕ್ಲೀನ್ ಮಾಡೋಕೆ ಬಂದಿದೆಯಾ ಇಷ್ಟು ದಿವಸ ಏನು ಮಾಡೋಕತ್ತೀನಿ ಅಂತ ಕೇಳೋದು ಒಂದು ಕ್ವಶನ್ ನಂಗೆ ಬೇಡಪ್ಪ ನಾನು ಯಾವುದೇ ರೀತಿ ಮೀಡಿಯಾ ಬೇಡ ನಂದು ಏನು ಯೋಜನೆ ಸ್ವಂತ ಕೇಂದ್ರ ಸರ್ಕಾರದವ್ರು ಒಂದು ಧಾರವಾಡ ಕೊಡೋ ಅವ್ರಿಗೆ ನಾವು ಗೌರವ ಕೊಡೋಣ ಅವ್ರು ನಮ್ಮ ಧಾರವಾಡದ ಕೊಟ್ಟಿದ್ದಕ್ಕೆ ನಾವು ನಮ್ಗೆ ಒಳ್ಳೇದಾಗೈತೆ ಅಂತೇಳಿ ನಾವು ಮಾಡಿ ಲೈಟಿಂಗ್ ಎಲ್ಲ ಮಾರ್ಕೆಟ್ಗೆಲ್ಲ ಲೈಟಿಂಗ್ ಎಲ್ಲ ಮಾಡಿಸಿ ಅದನ್ನೇನೋ ನಾವು ಯೋಜನೆ ಸ್ವಾರ್ಥ ವಿವೇಕಾನಂದ ಸರ್ ಇವತ್ತಿಗೂ ನೋಡ್ರಿ ನಮ್ಮ ಮಾರ್ಕೆಟ್ನಿಂದ ಬರುವಂತಹ ಪ್ರದೇಶದಾಗ ಯಾವುದು ಹೈಮಸ್ಗೂ ಸರಿ ಇಲ್ಲ ಆ ಮೇಂಟೆನೆನ್ಸ್ ಮಾಡೋನು ಸರಿ ಇಲ್ಲ ಆಮೇಲೆ ಪಾಲಿಕೆಗೆ ಹುಬ್ಬಳ್ಳಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಮಾಡಿದ್ರು ಸ್ಮಾರ್ಟ್ ಸಿಟಿ ಅಂತ ಹುಬ್ಳಿಯಲ್ಲಿ ಮಾಡಿದ್ರು ಆಮೇಲೆ ಅರವಿಂದ್ ಬೆಲ್ಲದವ್ರಿಗೆ ನಾವು ಕಳಕಳಿ ಮನವಿ ಮಾಡೋದಂದ್ರೆ ಮಾರ್ಕೆಟ್ಗೆ ಅನ್ನೋ ಪ್ರದೇಶಕ್ಕೆ ಭೌಗೋಳಿಕವಾಗಿ ನಮ್ಮ ಕ್ಷೇತ್ರ ಇದ್ರು ಅವರು ಬಂದು ಕೆಲಸ ಮಾಡಬೇಕಾದ್ರೆ ಬೇರೆ ಬೇರೆ ವಾರ್ಡ್ನವ್ರು ಅಲ್ಲಿ ಜನ ಬರ್ತಾರೆ ಅಂದಾಗ ಕೆಲಸಗಳು ಮಾಡಿಲ್ಲ ಸಂಸದರು ಸಿ ಆರ್ ಎಫ್ ಫಂಡ್ನಲ್ಲಿ ಕೆಲಸ ಮಾಡಿಸಿದ್ರು ಅವೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಹೋಗೋದಂತ ಕಾಂಟ್ರಾಕ್ಟ್ ಅಂದ್ರೆ ಅವ್ರಿಗೆ ಬಿಲ್ಸ್ ಕೊಡಿಸಿಲ್ಲ ಅಂತೇಳಿ ಅವ್ರಿಗೆಲ್ಲ ಹೇಳ್ತಾರೆ ನಮ್ಮ ಪಾಲಿಕೆ ಒಳಗೆ ನೋಡಿ ಎಷ್ಟು ನಮ್ಮ ಪಾಲಿಕೆ ಬಜೆಟನ್ನು ಕಡಿಮೆ ನಮ್ಗೆ ಬರುವಂಥ ಅನುದಾನ ಕಡಿಮೆ ಅದಾವಾಗ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೋ ರೀತಿ ನಮ್ಮ ಅನುದಾನ ಕೊಟ್ಟರೆ ಕೆಲಸ ಆಗುತ್ತೆ ಸರಿ ಸರ್ ಈ ಬಾರಿ ನಿಮ್ಮದೇ ಸರ್ಕಾರ ಆದರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಪಕ್ಕದ ವಿಧಾನಸಭಾ ಕ್ಷೇತ್ರದ ಶಾಸಕರು ನಿಮ್ಮ ಜಿಲ್ಲಾ ಉಸ್ತುವಾರಿಯಾಗಿದ್ದಾರೆ ಕಾರ್ಮಿಕ ಸಚಿವರಾಗಿದ್ದಾರೆ ಕೇಂದ್ರ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ ಐದು ಗ್ಯಾರಂಟಿ ಅತಿ ಹೆಚ್ಚು ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಇವೆಲ್ಲ ಗ್ಯಾರಂಟಿವನ್ನು ನೋಡಿದರೆ ನೀವು ಸರ್ಕಾರ ಬಂತು ಈ ಬಾರಿ ನೀವು ಆದರೆ ಪಾಲಿಕೆಯಲ್ಲಿ ನಿರ್ಧಾರ ಆಯ್ತು ಅದು ಕೂಡ ಸಚಿವರಿಂದ ಶಾಸಕರಿಂದ ವಿಶೇಷವಾಗಿ ಅನುದಾನ ತರಬಹುದು ನಾವೇನು ಕುಣೂರು ಕ್ಷೇತ್ರದಲ್ಲಿ ಏನು ಬರ್ತಕ್ಕಂಥ ಕ್ಷೇತ್ರ ಬಿಟ್ಟು 74 ಕ್ಷೇತ್ರದಲ್ಲಿ ಸುಮಾರು 20-25 ವರ್ಷದಿಂದ ಶಾಸಕರಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ಸ್ಗೆ ಎಷ್ಟು ವಾರ್ಡ್ ಕೆಲಸ ಇದೆ ಒಂದು ವಾರ್ಡ್ ಒಂಥರ ಇರುತ್ತೆ ಒಂದು ವಾರ್ಡ್ ತೆಗ್ಗು ದಿನ ಐತಿ ಒಂದು ವಾರ್ಡ್ ಸಮತಟ್ಟಾಗಿಲ್ಲ ಒಂದು ವಾರ್ಡ್ ಕಮರ್ಷಿಯಲ್ ಪ್ಲೇಸ್ ಇದೆ ಒಂದು ವಾರ್ಡ್ ರೆಸಿಡೆನ್ಸಿಯಲ್ ಅಂತವು ಯಾವ ವಾರ್ಡ್ಗಳು ಡೆವಲಪ್ಮೆಂಟಿವೆ ಆ ವಾರ್ಡ್ಗಳ್ಬಿಟ್ಟು ಇನ್ನುಳಿದ ವಾರ್ಡ್ಗಳಿಗೆ ಅನುದಾನ ಕೊಡುವಂಥ ವ್ಯವಸ್ಥೆನ ನೀವು ಮಾಡಿ ಅಲ್ಲಿ ಆಫೀಸರ್ಸ್ ಕರೆಸಿ ಒಂದು ನಮ್ಮ ಜೊತೆ ಮೀಟಿಂಗ್ ಮಾಡಿಸ್ರಿ ಅಂತೇಳಿ ನಾವು ಸಂತೋಷ್ ಲಾಡ್ ಸಾಹೇಬ್ ವಿಶೇಷವಾಗಿ ಮೊನ್ನೆ ಎಲ್ಲ ನಾವು ಧಾರವಾಡ 74 ಕೌನ್ಸಿಲ್ಸ್ ಒಪ್ಪಿಟ್ಟಿದ್ವಿ ಅದಕ್ಕವರು ಸರಿ ಆಯಿತು ಒಂದು ಸ್ಟ್ಯಾಂಡ್ ಮಾಡಿಕೊಂಡು ನೀವೆಲ್ಲ ಕಾರ್ಪೊರೇಟ್ಸ್ ಕರೆಸಿ ಆಫೀಸರ್ಸ್ ಮೀಟಿಂಗ್ ಮಾಡೋಣ ನಿಮ್ಮಲ್ಲಿ ಏನೇನು ಕೆಲಸಗಳಿರಬೇಕು ಅವ್ರ ಪಟ್ಟಿ ಮಾಡಬೇಕು ನಿಮ್ಮ ಕೆಲಸ ಮಾಡೋಣ ಅಂತ ನಮ್ಮ ಆಶ್ವಾಸನೆ ಕೊಟ್ಟರು ಸರಿ ಸರ್ ನಿಮ್ಮ ವಾರ್ಡಲ್ಲಿ ಎಷ್ಟು ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಎಷ್ಟು ಪರ್ಸೆಂಟ್ ಆಗಬೇಕಾಗಿದೆ ಸರ್ ಏನಾಗಿದೆ ಅಂದರೆ ನಮ್ಮ ವಾರ್ಡ್ ಮಾರ್ಕೆಟ್ ಅಂತ ಕಂಡ್ರೂ ರೆಸಿಡೆನ್ಸಿಯಲ್ ಇರೋದೆಲ್ಲ ಒಳಗೆ ಸಣ್ಣ ಸಣ್ಣ ಸಂಧಿ ಸಣ್ಣ ಸಣ್ಣ ಸಂಧಿ ಇರೋದ್ರೆ ನಮ್ಮದು ಹಸಿ ಕಸ ಒಣ ಕಸ ಗಾಡಿ ಒಳಗಡೆ ಅದೇ ಮೇನ್ ತೊಂದರೆ ಮೇನ್ ನಮ್ಮ ತೊಂದರೆ ಅದು ಆಮೇಲೆ ನಾವು ಪ್ಲಾಸ್ಟಿಕ್ಗೆ ಮುಲಾಜಿಲ್ಲ ಪ್ಲಾಸ್ಟಿಕ್ ಎಷ್ಟು ನಮ್ಮಲ್ಲಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ರು ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನೇ ಅವ್ರ ಹತ್ರ ರೇಡ್ ಮಾಡಿಸಿ ಪ್ಲಾಸ್ಟಿಕ್ಗಳನ್ನ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಹೇಳ್ತೀವಿ ಅದು ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಯಾಕಂದರೆ
ತೊಟ್ಲೆಗಳನ್ನ ಲಾಬಿ ನಡೆಯುವಂತ ಚಿಕ್ಕ ಚಿಕ್ಕ ಅಂಗಡಿಗಳು ಮತ್ತೊಂದು ಹೆಂಗ್ ಕಟ್ಕೊಡ್ಕಲ್ಲ ಜನ ಸಣ್ಣ ಪುಟ್ಟ ಅಂಗಡಿದಾರಿಗೆ ಬಂದ್ ಮಾಡಿಸೋಕ್ಕಿಂತ ಮುಂಚೆ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕು. ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕು ಮತ್ತು ಆ ಫ್ಯಾಕ್ಟ್ರಿ ಬಂದ್ ಮಾಡಿಸಲ್ಲ ನಮಗೂ ಪ್ರೆಷರ್ಗಳು ಜಾಸ್ತಿ. ಅಧಿಕಾರಿಗಳು ಸಣ್ಣ ಮಟ್ಟದ ಕೆಲಸ ಮಾಡ್ತಿರ್ತಾರೆ, ಅವ್ರದೇ ಕಷ್ಟ ಪಾಪ ಅವ್ರಿಗೆ. ನೀವು ನೋಡ್ರಿ ಒಬ್ಬ ಪೌರ ಕಾರ್ಮಿಕನಾಗಿ ನಾನು ಇವತ್ತಿದ್ದು ಪೌರ ಕಾರ್ಮಿಕ ನನಗೆ ಕಾರ್ಪೊರೇಟ್ ಆಗೋದಕ್ಕಿಂತ ಮುಂಚೆ ಕೊಡ್ತಾ ಇದ್ದೀನಿ ಅಂತ ಗೌರವ ಈಗಲೂ ಕೊಡ್ತಕ್ಕಿಂತ ಗೌರವ ಭಾಳ ಕಡಿಮೆ. ಯಾಕಂದ್ರೆ ಜನ ನಮ್ಗೆ ಏನು ರೆಸ್ಪೆಕ್ಟ್ ಕೊಡ್ತಿರಲ್ಲ, ಏ ಎಲ್ಲಿದ್ದಪ್ಪ ಕಾರ್ಪೊರೇಟ್ ಏನು ಮಾಡತ್ತಿಲ್ಲ ನಮ್ಮ ಮನೆ ಕಡೆ ಘಟನೆ ತುಂಬೈತಿ ಹದಿನೈದು ದಿವಸ ಅಂತ ಮೂರು ತಿಂಗಳು ಅಂತ ಯಾವಾಗ ಕಳಿಸ್ಕೊಡ್ತೀವಿ ಈ ಥರ ಲ್ಯಾಂಗ್ವೇಜಲ್ಲಿ ಜನ ಮಾತಾಡಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಯಾಕಂದ್ರೆ ನಾವು ಜನರ ನಡುವೆ ಹೋಗಿ ಅದೇ ಕೆಲಸಕ್ಕಂತ ನಾವು ಸೀಮಿತ ಆಗಿ ಬಂದಾಗ ಆ ಜನರಿಗೆ ನಾವು ರೆಸ್ಪಾನ್ಸ್ ಕೊಡಬೇಕು. ಇವತ್ತು ನಾವು ಗೃಹಜ್ಯೋತಿ ಕಾರ್ಯಕ್ರಮ ಅನ್ನೋದು ಬಂದಂಥ ವಿಷಯಗಳಂದರೆ ನಾನಾ ಸ್ವಂತ ವ್ಯಾಲೆಂಟ್ರಿ ಹೋಗಿ ಯಾರ ಮನೆಗೆ 200 ಯೂನಿಟ್ ಮಾಡಿಕೊಡ್ಬೇಕಪ್ಪ ಯಾರಿಗೆ ಏನು ಬೇಕಂತ ನಾನಾ ಸ್ವಂತ ನಾನು ನನ್ನ ವಾರ್ಡ್ನಾಗ ಇಟ್ಟೆ. ಈಗ ಗೃಹಲಕ್ಷ್ಮಿದು ಒಂದು ಸ್ವಲ್ಪ ಸರ್ವರ್ ಡೌನ್ ಆಯ್ತದೆ. ಈಗ ನಾವು ಪ್ರಜಾ ಪ್ರತಿನಿಧಿಗಳನ್ನ ಕರ್ಕೊಂಡು ನಮ್ಮ ವಾರ್ಡ್ನ ಎರಡೆರಡು ಮೆಂಬರ್ಸ್ ಮಾಡಿಸಿ ಅವ್ರನ್ನ ಕರ್ಕೊಂಡು ಡೋರ್ ಟು ಡೋರ್ ರೀಚ್ ಆಗಿ ಈ ಸಾರಿ ನಮ್ಮ ವಾರ್ಡ್ನಲ್ಲಿ 10,000 ಓಟ್ನ 100% ಈ ಸರಿ ಕಾಂಗ್ರೆಸ್ ನನಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಜೈವೇರಕ್ಕೈತಿ. ಆಮೇಲೆ ಈ ಸರಿ ಎಲ್ಲ ಕ್ಷೇತ್ರದಲ್ಲೂ ಏನು ಧಾರವಾಡ ವಿಧಾನಸಭೆ ಧಾರವಾಡ ಏನು ಕ್ಷೇತ್ರ ಇರ್ತಲ್ಲ ಧಾರವಾಡ ಜಿಲ್ಲೆ ವ್ಯಾಪ್ತಿ ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರಿ ಕಾಂಗ್ರೆಸ್ ಪಕ್ಷ ಹೆಚ್ಚಿಗೆ ಮುಂಚೂಣಿ ಹೋಗಿದೆ. ನೋಡ್ರಿ ಒಂದು 2,000 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಶ್ರೀಮಂತರು ಕೊಡಲಿ ಬಡವರು ಕೊಡಲಿ ಆ 2,000 ರೂಪಾಯಿ ಯಾವಾಗ 24,000 ರೂಪಾಯಿ ಇದ್ದರೆ ತಮ್ಮ ಮಕ್ಕಳಿಗೆ ದುಡ್ಡು ಕೊಡ್ಬೋದು. ಅವ್ರ ತತ್ತಿಗೆ ಈಗ ನೋಡ್ರಿ ಮನೆಯಲ್ಲಿ ಯಜಮಾನಿಯನ್ನು ಒಬ್ಬಕ್ಕೆ ಯಜಮಾನಿ ಇಲ್ಲ, ಮದುವೆಯಾಗಿ ಆ ಮನೆಯಲ್ಲಿ ಹಾಕಿ ಕಾರ್ಡ್ ಇದ್ದು ನಮ್ಮದು ರೇಷನ್ ಕಾರ್ಡ್ ಹಾಕಿದ ಯಜಮಾನಿ ಹಾಕಿದ್ರು 2,000 ರೂಪಾಯಿ ಅಂತ ವಿಷಯದಾಗ ಇವತ್ತು ಮನೆಗೆ ಎಷ್ಟೋ ಇಲ್ಲ ಅಂದ್ರೂ ಒಂದು ಮನೆಗೆ ಒಂದು 300-400 ರೂಪಾಯಿ ಕಡಿಮೆ ಆಗೈತಿ, ಆರ್ಥಿಕ ಮೌಲ್ಯಗಳು ಕಡಿಮೆ ಆಗಿದೆ. ಆಮೇಲೆ ಇದರಿಂದ ನೋಡ್ರಿ GDP ಗ್ರೋತ್ ಅಪ್ ಆಗೈತೆ. ಯಾಕಂದ್ರೆ ಜನರದ ನಡುವೆ ಎಷ್ಟು ದುಡ್ಡು ಓಡಾಡ್ತೈತಿ ಅದು ಅವ್ರು ಮತ್ತೆ ಮಾರ್ಕೆಟ್ಗೆ ಹಾಕೋರು. ಎಸ್, ಅದರಿಂದ GDP ಗ್ರೋತ್ ಆಗೈತಿ. ನೋಡಿ ಇವರೇನೋ ಸುಮ್ಮನೆ TKGಳು ಮಾಡ್ತಾರೆ, BJP ಮಾಡೋದು ತಪ್ಪು ಅನಿಸಿದೆ ನಂಗೆ ಅನ್ಸೋ ಮಟ್ಟಿಗೆ. ಸರ್ಕಾರ ಇಂತಿಷ್ಟು ಪರ್ಸೆಂಟ್ ನಮ್ಮ ಸ್ಕೂಲ್ ಫ್ರೀ ಅದಾವೆ, ಹಾಸ್ಪಿಟ್ಲ್ ಫ್ರೀ ಅದಾವೆ, ಅಲ್ಲಿ ನಾವು ಗುಣಮಟ್ಟವಾಗಿ ಕೊಟ್ಟರೆ ಯಾಕೆ ಹೋಗಿಲ್ಲ ಜನ ಹೋಗ್ತಾರೆ. ಇವ್ರಿಗೆ ಮಾಡಿಲ್ಲ ಇನ್ನು ಮುಂದಿನ ನಿಮಿಷದಾಗ ಸರ್ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಸರ್? ಸರಿ ಸರಿ ಕಾಂಗ್ರೆಸ್ ಪಕ್ಷ ಹೋದ ಸರಿ ನೋಡ್ರಿ ಈ ಧರ್ಮ ಆಧಾರಿತ ಮೇಲೆ ರಾಜಕಾರಣಿ ಮಾಡಿದ್ರಿ ಈಗ ನೋಡ್ರಿ ನಮ್ಮಲ್ಲೆಲ್ಲ ಸೆಕ್ಯುಲರ್ ಮೈಂಡ್ಸ್. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ BJP ಇನ್ನೂವರೆಗೂ ಯಾವತ್ತಿನವರೆಗೂ ನನಗನ್ನಿಸೋ ಮಟ್ಟಿಗೆ ಫುಲ್ ಮೆಜಾರಿಟಿ ಬಂದಿಲ್ಲ. ಜನತಾ ಪರಿವಾರ ಅಂತೂ ಫುಲ್ ಮೆಜಾರಿಟಿ ಬಂದಿತ್ತು, ಅದಾದಮೇಲೆ ಕಾಂಗ್ರೆಸ್ ಎಲ್ಲ ಫುಲ್ ಮೆಜಾರಿಟಿಯಲ್ಲಿ ಬಂದಿದೆ. ಯಾಕಂದ್ರೆ ಜನನೂ ಎಕ್ಸ್ಪೆಕ್ಟ್ ಮಾಡಲ್ಲ ಇವತ್ತಿನ ದಿವಸ ಇದೇನೋ ಕಾಂಗ್ರೆಸ್ ಇಷ್ಟು ಮೆಜಾರಿಟಿ ಬರಬೇಕು. ಈಗ BJP ಸರ್ಕಾರ ಯಾವುದೋ ಒಂದು ರಾಜ್ಯದಾಗ ಗುಜರಾತ್ ಅನ್ನು ಬಿಟ್ಟರೆ ಎಲ್ಲೂ ಅವರು ತಮ್ಮ ಸ್ವಂತ ಬಲದಾಗ ಆರಿಸ್ಕೊಂಡಿಲ್ಲ. ಏನೊಂದು UP ಒಳಗೆ ಬಂದುಬಿಟ್ರೆ ಇನ್ನುಳಿದೆಲ್ಲ ಆಪರೇಷನ್ ಕಮಲ ಮಾಡಿಕೊಂಡು ಈ ಕರ್ನಾಟಕ ರಾಜ್ಯದಾಗ 130 ಕ್ಷೇತ್ರ ಬಂದಿದ್ದನ್ನು ಈಗೇನೋ ಮತ್ತು ಇನ್ನೂ ಅವರು 66 ಬಂದರೆ ನಾವು 130 ಡಬಲ್ ಇದನ್ನು ಹೊಡೆದು ಮತ್ತು ಸರ್ಕಾರ ಮಾಡೋಕ್ಕೆ ನಾವು ಹೊಂಟು ಅಂತೇಳಿ ಮಾಧ್ಯಮದಲ್ಲಿ ನಾವು ಹೊಂಟಕ್ಕೆ ಅಷ್ಟೇ. ಅವ್ರು ಏನಾದರೂ ಆಪರೇಷನ್ ಮಾಡಲೇಬೇಕು. ಯಾಕಂದ್ರೆ ಅವ್ರ ಹತ್ರ ನೋಡಿರಿ ಜನಬೆಂಬಲ ಇಲ್ಲ. ಏನೋ ಈಗ ಧರ್ಮ ಆಧಾರಿತ ಮೇಲೆ ಸ್ವಲ್ಪ ಜನರಿಗೆ ಹುಡುಗರಿಗೆ ಧರ್ಮ ಜಾತಿ ಬೀಜ ಬಿತ್ತಿ ಏನು ಮಾಡ್ತಾರೆ. ಇವತ್ತು ಮುಸಲ್ಮಾನರಿಗೆ ಇಜಾಬ್ ಅಂತ ಮಾಡಿದ್ರು, ಹಲಾಲ್ ಅಂತ ಮಾಡಿದ್ರು, ಕಟ್ ಅಂತ ಮಾಡಿದ್ರು, ಜಟಕ ಅಂತ ಮಾಡಿದ್ರು, ದೇವಸ್ಥಾನಗಳು ಅವ್ರ ಪಾಪ ಇವತ್ತು ಬೇಡಪ್ಪ ನಾವು ಹಿಂದೂ ಜನರು ಮುಸ್ಲಿಮ್ ಜನರು ಬೆರೆತು ಬಾಳೋಣ ಅಂತೇಳಿ ಇವತ್ತೇನು ಸುಳ್ಳು ಕುಂತಾರಲ್ಲ ಅದು ಕಾಂಗ್ರೆಸ್ ಇವತ್ತಿಂದು ಮುಸಲ್ಮಾನರಿಂದ ಇವತ್ತು ಪ್ಲಸ್ ಆಗಿದೆ ಅಂತ ನನ್ನ ವೈಯಕ್ತಿಕ. ಯಾಕಂದ್ರೆ ಅವರೇನಾದರೂ ಗಲಾಟೆ ಮಾಡಿ ಹಿಂದೂ ಮುಸ್ಲಿಂ ಆಗಿದ್ರೆ ಆ ಓಟ್ಗಳು ನಾವು ಡವೈಡ್ ಮಾಡ್ಬೋದು ಅಂತ ಅದಕ್ಕೆ ಎಷ್ಟೋ ಲಾಭ ಮಾರ್ಗದ ಹೋದ್ರೆ ಅದು ಆಗಲಿಲ್ಲ. ಮಾತ್ರ ಒಂದು ದಿವಸದಾಗ ಹೋದ ಸರಿ 25 ಸೀಟ್ ಏನು ಜಾತಿ ರಾಜಕಾರಣದ ಮೇಲೆ ಮಾಡಲ್ಲ, ಈ ಸರಿ ಅದಾಗಂಗಿಲ್ಲ. ಈ ಸರಿ ಕಾಂಗ್ರೆಸ್ಸಿಗೆ 100% ಜೈವರಿ ಬರ್ತೈತಿ. ಅವ್ರು 25 ಸೀಟ್ ಈ ಸರಿ ಪೂರ್ತಿ 25 ಸೀಟ್ನು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಬರ್ತೈತೆ ಅಂತ ಕಣ್ಣಾಗಣ್ಣ ಹೇಳ್ತೀವಿ. ಗೃಹಲಕ್ಷ್ಮಿ ಯೋಜನೆನ ಯಾರೂ ಅವಸರ ಪಡಬೇಡ್ರಿ, ಅವಸರ ಪಡಬಾರ್ದು. ತಮಗೆ ಮುಂದಿನ ತಿಂಗಳ ತನಕ ಲಾಂಚ್ ಮಾಡಿದ್ವಿ, ದಯವಿಟ್ಟು ಶಾಂತಿ ರೀತಿಯಿಂದ ತಗೋರಿ ಅಂತೇಳಿ ಈ ನಮ್ಮ ಕುಣ್ಣೂರವರ ಇಂಟರ್ವ್ಯೂ ಮಾಡಿದ್ವಿ. ನ್ಯೂಸ್ 43ಯಲ್ಲಿ ನಮಗೇನು ಇಂಟರ್ವ್ಯೂ ಮಾಡಿದ್ರಿ, ಇಂಟರ್ವ್ಯೂ ಮಾಡಿದ್ರು ತುಂಬ ಧನ್ಯವಾದಗಳು. ನಮ್ಮ ಮನಸ್ಸುಗಳು ನಿಮ್ಮ ಮುಖಾಂತರಾದ್ರೂ ನೀವು ಸಂತೋಷವಾದ ಮತಕ್ಷೇತ್ರದವರು ದಯವಿಟ್ಟು ನೀವು ದಯವಿಟ್ಟು ಮಾಧ್ಯಮದಲ್ಲಿ ನಮ್ಮ ಸರ್ಕಾರಕ್ಕಾದ್ರೂ ನೀವು ಆದರೂ ಹೇಳಿ ಸ್ಮಾರ್ಟ್ ಸಿಟಿ 3rd ಸೆಕೆಂಡ್ ಏನು ಫಸ್ಟ್ ಪ್ಲೇಸಲ್ಲಿ ಇರಬೇಕಲ್ಲ, ಸ್ಮಾರ್ಟ್ ಸಿಟಿ 2nd ಧಾರವಾಡಕ್ಕೆ ಬರಲಿ. ಧಾರವಾಡ ಜನರಿಗೆ ಒಳ್ಳೆಯದಾಗಲಿ, ಧಾರವಾಡ ಜನರು ಒಳ್ಳೆಯದಾಗಲು ಮಾರ್ಕೆಟ್ ಅಭಿವೃದ್ಧಿ ಕಾಣಬೇಕಂದ್ರೆ ಹೊರಗಡೆ ಜನ ಬರಬೇಕಂದ್ರೆ 25 ದಿವಸ ನಾವು ಏನಾದರೂ ಒಂದು ಅಟ್ರಾಕ್ಟಿವ್ ಕಂಡ್ರೆ ಜನ. ಯಾಕಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಆಗಿದ್ದರಿಂದ ಎಲ್ಲ ಮಾರ್ಕೆಟ್ ವ್ಯಾಪಾರಸ್ಥರದ್ದು ಏನೂ ವ್ಯಾಪಾರ ಇಲ್ಲ. ಪಾಪ ಇವತ್ತು ನಾವು ನೋಡ್ತೀವಿ ಹತ್ರ ಹೋಗಿ ಏನೋ ಒಂದು ಗಲಾಟೆ ಆಗಲಿ, ಏನೋ ಒಂದು ಸ್ಟ್ರೈಕ್ ಬರಲಿ, ಯಾವುದೋ ಒಂದು DJ ತೊಗೊಂಡು ಹೋಗಲಿ, ಎಲ್ಲ ಮಾರ್ಕೆಟಿಗೆ ಅವರು ಭಯದಿಂದ ಬರ್ತಾಯಿದ್ರೆ ಅವ್ರು ವ್ಯಾಪಾರ ಇಲ್ಲ. ದಯವಿಟ್ಟು ಆನ್ಲೈನ್ ಮಾರ್ಕೆಟಿಂದ ಇವತ್ತಿನ ದಿವಸ ಈ GST ಏನೇನು
ಶರ್ಟಿಂದ ತೊಗೊಂಡಿನಂತ 1000 ರೂಪಾಯಿ ತೊಗೊಂತೀವಿ, ಆನ್ಲೈನ್ ಮಾರ್ಕೆಟ್ ಹೋಗ್ಬಿಟ್ಟು ನಿಮ್ಗೆ 300 ರೂಪಾಯಿ ನಿಮ್ಮ ಶರ್ಟ್ ಕೊಡ್ಸ್ಕೊಂತಾವೆ ಅವ್ರು ವ್ಯಾಪಾರ ಇದೆ. ದಯವಿಟ್ಟು ಮಾರ್ಕೆಟನ್ನು ಡೆವಲಪ್ಮೆಂಟ್ ಮಾಡಲಿ. ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೂ ನಾವು ಅದರ ಅಂತೇಳಿ ತುಂಬ ತುಂಬ ಧನ್ಯವಾದಗಳು. ಶಂಭು ಗೌಡ ರುದ್ರಗೌಡ ಸಾಲ್ಮನಿಯವರೇ, ನಿಮ್ಮ ಸಣ್ಣ ಧ್ವನಿಯಲ್ಲಿ ಮತ್ತು ನಿಮ್ಮ ಒಂದು ಮನಸ್ಸಿನ ಉತ್ಸಾಹದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡಿನ ವಿಶೇಷ ಸಂದರ್ಶನ ಮುಖಾಂತರ ಈ ಒಂದು ಚಿಕ್ಕ ಮಾಹಿತಿ ಮತ್ತು ನಿಮ್ಮ ವಾರ್ಡಿನ ಮತ್ತು ಮುಂದೆ ಕಾಂಗ್ರೆಸ್ ಪಕ್ಷ ಜಯಭೇರಿ ಬರುವಂಥ ಸಂದರ್ಭದಲ್ಲಿ ದೇಶದಕ್ಕೆ ನ್ಯೂಸ್ ಆಫ್ 43 ಇಂಡಿಯಾಗೆ ಒಂದು ಪ್ರೈವೇಟ್ ಸಂದರ್ಭದಲ್ಲಿಯೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಂದೆ ನಮಸ್ತೆ. ವೀಕ್ಷಕರೇ, ಗಮನಿಸಿದ್ರಲ್ಲ ಎಷ್ಟೊತ್ತು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧಾರವಾಡ ವಾರ್ಡ್ ನಂಬರ್ 14 ಕಾಂಗ್ರೆಸ್ ಪಕ್ಷದ ಕಾರ್ಪೋರೇಟರ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರುದ್ರಗೌಡ ಶಂಭುಗೌಡ ರುದ್ರಗೌಡ ಸಾಲ್ಮನಿಯವರ ವಿಚಾರಗಳನ್ನು ಇದಿಷ್ಟು ಮಾಹಿತಿ, ಮುಂದೆ ಬರ್ತಾರಂಥ ಲೋಕಸಭೆ ಚುನಾವಣೆಯಾಗಿರಲಿ ಕಳೆದ ವಿಧಾನಸಭೆ ಚುನಾವಣೆಯಾಗಿರಲಿ, ಆದರೆ ಇವರು ಹೇಳುವಂಥ ರೀತಿ ನೋಡಿದರೆ 25 ಸ್ಥಾನ ಭಾರತೀಯ ಜನತಾ ಪಕ್ಷ ಏನು ಪಡೆದಿದೆ ಅದು ಕಸ್ಕೊಂಡೇ ಕಸ್ಕೊತೀವಿ. ಅವರು ಜಾತಿ ಧರ್ಮ ಭೇದ ಮೇಲೆ ಮಾಡಿರ್ತಕ್ಕಂಥ ಅವರ ಈ ಚುನಾವಣೆ ಚುನಾವಣೆ ಮಾಡಿದರೆ ಈ ಚುನಾವಣೆ ಪ್ರತಿಫಲವಾಗಿ ಸಿಕ್ಕಿದೆ. 3.5 ವರ್ಷ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಧರ್ಮದ ಮೇಲೆ ಮಾಡಿದ್ದಾರೆ, ಜಾತಿ ಮೇಲೆ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ತಿಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಏನಾಗಬಹುದು, ಶಂಭು ಗೌಡ ಅವರ ಒಂದು ಈ ವಾರ್ಡಿನಿಂದ ಒಂದು ಅನೇಕ ರೀತಿಯ ಒಂದು ಡೆವಲಪ್ಮೆಂಟ್ ಮಾಡ್ತಾ ಅನೇಕ ರೀತಿಯ ಒಂದು ಅತಿ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, ಆದರೆ 20-25 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕಿಲ್ಲ, ಆದರೂ ಕೂಡ ಕಾರ್ಪೊರೇಟರ್ ಆಗಿ ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದಿಷ್ಟು ಮಾಹಿತಿ, ಇನ್ನಷ್ಟು ಸುದ್ದಿ, ಇನ್ನಷ್ಟು ಸುದ್ದಿಗೆ ನೋಡ್ತಾರೆ. ನ್ಯೂಸ್ 43 ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್.